ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಅಂಕಲಗಿ. ಇದೀಗ ಮುಖ್ಯಾಂಶಗಳು. ಮಹಿಷ ಬಾಡಗಿ ಸೇತುವೆಯ ಪಿಕ್ನಿಕ್ ಸ್ಥಳ ಮತ್ತು ಬೋಟಿಂಗ್ ಸ್ಪಾಟ್. ರಬಕವಿ ಬನಹಟ್ಟಿ ತಾಲೂಕಾ ಕೇಂದ್ರದ ಕೂಗಳತಿಯಲ್ಲಿಯೇ ಕೃಷ್ಣೆ ಮೈದುಂಬಿ ಹರಿಯುತ್ತಿದ್ದಾಳೆ. ಮಹಾರಾಷ್ಟ್ರದ ಕೃಷ್ಣಾ ಜಲಾನಯನ ಪ್ರದೇಶದಿಂದ ನೀರು ತಿಳಿಯಾಗಿ ಹರಿದು ಬರುತ್ತಿರುವುದರಿಂದ ನದಿ ಪಾತ್ರ ಸಮುದ್ರದಂತೆ ವಿಶಾಲವಾಗಿ ಹರಿವಿಕೊಂಡು ಸುಂದರ ಪರಿಸರವನ್ನೇ ನಿರ್ಮಿಸಿದೆ. ಈ ಪರಿಸರವನ್ನ ಸವಿಯಲು ಅನೇಕರು ಆಗಮಿಸುತ್ತಿದ್ದಾರೆ. ಈಗ ಆಲಮಟ್ಟಿ ಜಲಾಶಯದ ಬಹುತೇಕ ಎಲ್ಲಾ ಗೇಟ್ಗಳನ್ನು ಮುಚ್ಚಿ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಹರಿದು ಬಿಡಲಾಗ್ತಾ ಇದೆ. ತಾಲೂಕಿನ ಹಿಪ್ಪರಗಿ ಜಲಾಶಯದ ಹಿನ್ನೀರು ಕೂಡ ಸರಿದು ವಿಶಾಲವಾಗಿ ಹರಿವಿಕೊಂಡು ನೀರು ನಿಂತಿರುವುದರಿಂದ ತುಂಬಾ ಸುಂದರವಾಗಿ ಪರಿಸರ ನಿರ್ಮಾಣವಾಗಿದೆ. ಇಲ್ಲಿ ಒಳನಾಡು ಜಲಸಾರಿಗೆಯಡಿಯಲ್ಲಿ ಒಂದು ಮತ್ತು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಮೂರು, ಒಟ್ಟು ನಾಲ್ಕು ಬೋಟ್ಗಳು ತಾಲೂಕಾ ಕೇಂದ್ರದ ಜನರನ್ನ ಅಥಣಿ ತಾಲೂಕು ಕೇಂದ್ರದ ಹಳ್ಳಿಗಳ ಸಂಪರ್ಕ ಕಲ್ಪಿಸಲು ಸೇವೆಯನ್ನ ಮಾಡುತ್ತಿವೆ. ಜಲ ಪ್ರಯಾಣ ಮಾಡುವ ಪ್ರಯಾಣಿಕರು ಇಲ್ಲದ ಸಂದರ್ಭದಲ್ಲಿ ಮನರಂಜನೆಗಾಗಿ ಕುಟುಂಬ ಸಮೇತ ಪರಿವಾರದವರನ್ನ ಮತ್ತು ವಿದ್ಯಾರ್ಥಿಗಳು ಬಂದರೆ ಪ್ರತಿ ಗಂಟೆಗೆ 450 ರೂಪಾಯಿ ಪಡೆದು ನದಿಯಲ್ಲಿ ಬೋಟ್ ಚಾಲಕರು ಮನರಂಜನೆಯನ್ನ ಮಾಡಿಸ್ತಾರೆ. ನಿಸರ್ಗ ಸ್ವಯಂ ಇದೊಂದು ಬೋಟಿಂಗ್ ಮಾಡುವ ಮನರಂಜನೆಯ ಸ್ಥಳವಾಗಿ ಮಾರ್ಪಾಡು ಮಾಡಿದೆ. ನಗರಸಭೆ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಚಳಿಗಾಲ ಮುಗಿಯುವವರೆಗೂ ಮಾತ್ರ ಇಲ್ಲೊಂದು ಬೋಟಿಂಗ್ ಸ್ಥಳವನ್ನ ಮಾಡಿದ್ರೆ ಸರ್ಕಾರಕ್ಕೆ ಆದಾಯವೂ ಕೂಡ ಬರುವ ಸಾಧ್ಯತೆ ಇದೆ. ಬೇಸಿಗೆಯ ಸಮಯದಲ್ಲಿ ನೀರು ಹರಿಯದೆ ನಿಂತಿರುವಾಗ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಚಳಿಗಾಲದ ಸಮಯದಲ್ಲಿ ನದಿ ನಿಧಾನವಾಗಿ ಹರಿಯುವುದರಿಂದ ಇಲ್ಲಿ ಮನರಂಜನೆಗೆ ಯೋಗ್ಯವಾದ ಸಮಯ ಎಂದು ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ. ಪರಿವಾರ ಸಮೇತ ಕುಟುಂಬಗಳು ಬಂದರೆ ಒಂದು ಗಂಟೆ ಅವರನ್ನ ನದಿ ಮಧ್ಯ ಭಾಗದವರೆಗೂ ಕರೆದುಕೊಂಡು ಹೋಗುವುದು ಮತ್ತು ನದಿಯ ದಡವನ್ನ ಮುಟ್ಟಿಸಿ ಒಂದು ಗಂಟೆ ನದಿಯಲ್ಲಿ ಬೋಟಿಂಗ್ ಮಾಡಲು ರೂಪಾಯಿ 450 ಪಡೆಯುತ್ತೇವೆ. ಬಹಳ ಸುರಕ್ಷಿತವಾಗಿ ನಿಧಾನಗತಿಯಲ್ಲಿ ಸರಳವಾಗಿ ಯಾವುದೇ ಗಲಾಟೆ ಮಾಡುವುದು, ನದಿ ನೀರಲ್ಲಿ ಕೈ ಹಾಕುವುದು ಮಾಡದಂತೆ ಮೊದಲೇ ಪ್ರಯಾಣಿಕರಿಗೆ ತಾಕೀತು ಮಾಡಿಯೇ ಅವರನ್ನ ಬೋಟನ್ನ ಏರಿಸುತ್ತೇವೆ ಎಂದು ಬೋಟ್ ಚಾಲಕ ಹನುಮಂತ ಅಂಬಿಯವರು ತಿಳಿಸಿದರು. ಭಾನುವಾರ ಮತ್ತು ರಜೆ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬಂದು ಬೋಟ್ನಲ್ಲಿ ಕುಳಿತು ಮಜಾ ಮಾಡುವುದು ಮತ್ತು ಅತಿ ಕಡಿಮೆ ದರದಲ್ಲಿ ನದಿ ಮಧ್ಯ ಭಾಗದಲ್ಲಿ ಹೋಗಿ ಪರಿಸರವನ್ನ ಸವಿಯುವುದು ನಮಗೆ ತುಂಬಾ ಖುಷಿ ಕೊಡುತ್ತದೆ. ಸಮುದ್ರದಲ್ಲಿ ಬೋಟಿಂಗ್ ಮಾಡಿದಷ್ಟೇ ಅನುಭವವಾಗುತ್ತದೆ ಎಂದು ವೈದ್ಯ ವಿದ್ಯಾರ್ಥಿ ಮಹೇಶ್ ಶಹಾ ಅವರು ತಿಳಿಸಿದರು. ನದಿಯಲ್ಲಿ ನೀರು ಆಳವಾಗಿದೆ, ಮೋಜು ಮಸ್ತಿಗೆ ಯೋಗ್ಯವಾದ ಸ್ಥಳ ಕೂಡ ಆಗಿದೆ. ಆದ್ರೆ ಬೋಟ್ನಲ್ಲಿ ಪರಿವಾರ ಸಮೇತ ಸವಾರಿ ಮಾಡುವಾಗ ಬೋಟ್ ತೊಂದರೆಗೆ ಸಿಲುಕಿದ್ರೆ ಇಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲ. ಕನ್ನಡ ಸಂಘದ ಅಧ್ಯಕ್ಷರಾದ ಚಿದಾನಂದ ಸೊಲ್ಲಾಪುರವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಪಿಕ್ನಿಕ್ ಯೋಜನೆ ನಗರಸಭೆ ಗಮನಕ್ಕಿದೆ. ಬೋಟಿಂಗ್ ಮಾಡಲು ಇಲ್ಲಿ ಯಾರಿಗೂ ಕೂಡ ಪರವಾನಗಿ ಕೊಟ್ಟಿಲ್ಲ. ಕಾರಣ, ಇಲ್ಲಿಯ ಬೋಟ್ಗಳು ಕೇವಲ ಗ್ರಾಮಸ್ಥರನ್ನ ಈ ದಡದಿಂದ ಆ ದಡಕ್ಕೆ ಸೇರಿಸಲು ಮಾತ್ರ ಬಳಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಬೋಟಿಂಗ್ ಮತ್ತು ಸುಂದರ ಪ್ರವಾಸಿ ತಾಣವನ್ನಾಗಿಸುವ ಯೋಜನೆ ಇದ್ದು, ಈಗ ಬೋಟಿಂಗ್ ಸಂದರ್ಭದಲ್ಲಿ ಸುರಕ್ಷತಾ ಪರಿಕರಗಳ ಇಲ್ಲದೆ ಬೋಟಿಂಗ್ ಮಾಡುವುದನ್ನ ತಡೆಯಲಾಗುತ್ತದೆ ಎಂದು ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ಅವರು ಹೇಳಿದ್ರು. ವರದಿ ಮಲ್ಲಿಕಾರ್ಜುನ್ ತಿಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.